ನಮಸ್ಕಾರ ವೀಕ್ಷಕರೇ ಎ ಡಿಜಿಟಲ್ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರ್ಷಿತಾ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಒಬ್ರು ವಿಶೇಷ ಅತಿಥಿ ಇದ್ದಾರೆ ಸೊ ಅವ್ರ ಬಗ್ಗೆ ಮಾತನಾಡೋದಾದ್ರೆ ಸಾವಿರದ ಐನೂರಕ್ಕೂ ಹೆಚ್ಚು ನಾಟಕ ಪ್ರದರ್ಶನ ಪ್ರದರ್ಶನಗಳನ್ನ ಕೊಟ್ಟಿದ್ದಾರೆ ಹಾಗೆಯೇ ನೂರ ಐವತ್ತಕ್ಕೂ ಅಧಿಕ ಒಂದು ಚಲನಚಿತ್ರಗಳಲ್ಲಿ ಭಾಗ ಸಾರಿ ಚಲನಚಿತ್ರ ಅಲ್ಲ ಒಂದು ಶಾರ್ಟ್ ಫಿಲಂಗಳಲ್ಲಿ ಭಾಗವಹಿಸಿದ್ದಾರೆ ಆರ್ನೂರಕ್ಕೂ ಅಧಿಕ ಧಾರಾವಾಹಿಗಳಲ್ಲಿ ಅವರು ನಟನೆಯನ್ನ ಮಾಡಿದ್ದಾರೆ ಸೊ ಸಿನಿಮಾಗಳ ಲೀಸ್ಟ್ ಹೇಳಕ್ ಹೋದ್ರೆ ತುಂಬಾ ದೊಡ್ಡ ಲಿಸ್ಟ್ ಇದೆ ಹಾಗೆಯೇ ಕನ್ನಡ ಇಂಡಸ್ಟ್ರಿಯ ದಿಗ್ಗಜ ನಟರುಗಳ ಜೊತೆ ಇವರು ಅಭಿನಯ ಮಾಡಿ ಇವತ್ತಿಗೂ ಕೂಡ ಸ್ಯಾಂಡಲ್ವುಡ್ ನಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಸೊ ತನ್ನ ಅಭಿನಯದ ಚಾಪನ್ನ ಮೂಡಿಸ್ತಾ ಹೋಗ್ತಿದ್ದಾರೆ ಸೊ ಅವರು ಬೇರೆ ಯಾರು ಅಲ್ಲ ಅಮರನಾಥ್ ಆರಾಧ್ಯ ಸರ್ ಅವರು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸೊ ಅವ್ರ ಜೀವನ ಹೇಗಿತ್ತು ಅವರ ಸ್ಯಾಂಡಲ್ವುಡ್ನ ಕತೆ ಹೇಗಿತ್ತು ಸ್ಯಾಂಡಲ್ವುಡ್ ಜೀವನ ಹೇಗೆ ಅವರು ಇವತ್ತಿಗೂ ಅನುಭವಿಸ್ತಾ ಇದ್ದಾರೆ ಸೊ ಇದೆಲ್ಲದರ ಬಗ್ಗೆ ಮಾತಾಡೋಣ ಅದಕ್ಕೂ ಮುಂಚೆ ಅವನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಸರ್ ನಿಮಗೆ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ನಮಸ್ತೆ ತುಮಕೂರಿನ ಸಹಸ್ರ ಕಲಾಭಿಮಾನಿಗಳು ಹಾಗೂ ಅಮೋಕ್ ಟಿವಿಯ ಎಲ್ಲ ತಾಂತ್ರಿಕ ವರ್ಗದವರಿಗೂ ನನ್ನ ಅನಂತ ಒಂದನೇ ಕಡೆ ಸರ್ ಮೊದಲನೇದಾಗಿ ಸಾಕಷ್ಟು ಸಿನಿಮಾ ಮಾಡಿದ್ದೀರಾ ಸೊ ಹೇಳಬೇಕು ಅಂದರೆ ಮೂರ್ನಾಲ್ಕು ದಶಕಗಳಿಂದಲೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದೀರಾ ಮೂರು ತಲೆಮಾರು ಓಕೆ ನಾಲ್ಕು ತಲೆಮಾರ ಅಂದ್ರೆ ರೀಸೆಂಟ್ಲಿ ಒಂದು ಫಾರ್ಟಿ ಇಯರ್ಸ್ ಕಂಪ್ಲೀಟ್ ಆಯ್ತು ಅಂತಾನೆ ಹೇಳ್ಬೋದು ಸೊ ಬಹಳಷ್ಟು ದೊಡ್ಡ ದೊಡ್ಡ ನಟರಗಳ ಜೊತೆ ಅಭಿನಯಿಸಿದ್ರೆ ಡಾಕ್ಟರ್ ರಾಜ್ಕುಮಾರ್ ಆಗಿರಬಹುದು ಅಥವಾ ವಿಷ್ಣುವರ್ಧನ್ ಸರ್ ಆಗಿರ್ಬೋದು ಅಥವಾ ಅಂಬರೀಶ್ ಅವರ ಆಗಿರ್ಬೋದು ಸೊ ಅವ್ರ ಜೊತೆ ತೆರೆ ಹಂಚ್ಕೊಂಡಂತಹ ಅನುಭವ ಹೇಗಿತ್ತು ಸರ್ ರಾಜ್ಕುಮಾರ್ ಅವ್ರ ಜೊತೆ ನಾನು ಮಾಡಿಲ್ಲ ಅವ್ರು ಬಿಟ್ಟು ಶಿವಣ್ಣ ಅವ್ರ ಜೊತೆ ಮಾಡಿದ್ದೀನಿ ಆಮೇಲೆ ವಿಷ್ಣುವರ್ಧನ್ ಜೊತೆ ಒಂದು ಮಾಡಿದ್ದೀನಿ ಅಂಬರೀಶ್ ಜೊತೆ ಮಾಡಿದ್ದೀನಿ ಆಮೇಲೆ ಕಾಶಿನಾಥ್ ಅವ್ರ ಜೊತೆ ಆಮೇಲೆ ವಿನೋದ್ ರಾಜ್ ಅವ್ರ ಈಗ ಮಧ್ಯದಲ್ಲಿ ಬಂದಂತ ಕೆಲವರು ಹೊಸಬ್ರ ಜೊತೆ ಈಗ ಬರ್ತಾ ಇರೋ ಹೊಸಬ್ರ ಜೊತೆ ಎಲ್ಲರೂ ನಾನು ಮಾಡ್ತಾ ಇದ್ದೀನಿ ಜರ್ನಿ ಅಂತ ತಗೊಂಡ್ರೆ ಹೇಗಿತ್ತು ನಿಮ್ಮ ಸಿನಿಮಾ ಜರ್ನಿ ಒಂದು ಶಾರ್ಟ್ ಆಗಿ ಹೇಳೋದಾದ್ರೆ ಶಾರ್ಟ್ ಆಗಿ ಹೇಳೋದಾದ್ರೆ ಕಲಾವಿದನಿಗೆ ಕೊನೆ ಅನ್ನೋದಿಲ್ಲ ಅವನ್ ಸಾತ್ರು ಸತ್ ಮೇಲೂ ಕೂಡ ಅವನ್ ಜೀವಂತವಾಗಿರ್ತಾನೆ ಕಲೆ ಅನ್ನೋದು ಅವನ್ ಜೀವಂತವಾಗಿ ಕೊಟ್ಟು ಖಂಡಿತ ಅದು ಕೊನೆನೇ ಇಲ್ಲ ಅವನು ಎಷ್ಟು ಮಾಡಿದ್ರೂ ಕೂಡ ಇನ್ನೂ ಮಾಡಲಿಲ್ಲ ಇನ್ನೂ ಮಾಡಲಿಲ್ಲ ಅಂತ ಇರಬೇಕಾದ್ರೆ ಅದು ಕೊನೆ ಇಲ್ಲಿಂದ ಬಂತು ಕಲಾವಿದನಿಗೆ ಎಷ್ಟೇ ಆಗಲಿ ಯಾಕೆಂದರೆ ಇಲ್ಲಿ ಹಣಕ್ಕಿಂತ ಜನಸಂಪಾದನೆ ಸಂಪಾದನೆ ಇಂಪಾರ್ಟೆಂಟು ಜನಸಂಪಾದನೆ ನಾನು ಮಾಡಿಬಿಟ್ರೆ ಯಾವತ್ತು ನಾನು ಲೈವ್ ಆಗೇ ಇರ್ತೀನಿ ನೋ ಎಂಡ್ ಸರ್ ಈಗ ಸಿನಿಮಾ ಜರ್ನಿ ಅಂತಂದ್ರೆ ಅಲ್ಲಿ ಒಳ್ಳೆ ಅನುಭವ ಆಗಿದ್ದು ಇರುತ್ತೆ ಕೆಟ್ಟ ಅನುಭವಗಳು ಆಗಿದ್ದು ಇರುತ್ತೆ ಸೊ ಯಾವ್ದಾದ್ರು ಒಂದು ಕೆಟ್ಟ ಘಟನೆ ಇಂಡಸ್ಟ್ರಿಗ್ ಬರ್ಬಾರ್ದಾಗಿತ್ತು ಸೊ ನನ್ಗೆ ಇದೊಂದು ಪ್ರಾಬ್ಲಮ್ ಆಯ್ತು ಅಂತ ಯಾವತ್ತಾದ್ರೂ ಖಂಡಿತ ಇಲ್ಲ ಯಾಕೆಂದ್ರೆ ನೀರು ಅಂದಮೇಲೆ ನೀವು ಕುಡಿಯೋ ನೀರು ಮಾತ್ರ ಈ ಪ್ರಪಂಚದಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸಮುದ್ರದ ನೀರು ನದಿ ನೀರು ಕೆರೆ ನೀರು ಹೊಂಡ ನೀರು ಎಲ್ಲ ನೀರು ಇರುತ್ತೆ ನಾವು ಎಲ್ಲ ನೀರನ್ನು ನೋಡಿ ಯಾವ ನೀರನ್ನು ತಗೋಬೋದು ಯಾವ ನೀರನ್ನು ತಗೋಬಾರ್ದು ಅಂತ ತಿಳ್ಕೊಂಡಿದ್ರೆ ಬದುಕು ಶಾಶ್ವತವಾಗಿ ಸಂತೋಷವಾಗಿ ಇರುತ್ತೆ ಓಕೆ ಸರ್ ಈಗ ಸಿನಿಮಾ ಜೀವನದಲ್ಲಿ ಸಾಕಷ್ಟು ಹಿರಿಯ ಕಲಾವಿದರಿದ್ದಾರೆ ಸೊ ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಅಂದ್ರೆ ಎಲ್ಲವೂ ಕೂಡ ಬದಲಾಗುತ್ತೆ ಬದಲಾವಣೆ ಅನ್ನೋದು ಸಹಜ ಅದು ಆ ಆದ್ರೆ ಎಲ್ಲೋ ಒಂದು ಕಡೆ ಹಿರಿಯ ಕಲಾವಿದರಿಗೆ ಅವರ ಬೆಲೆ ಕಡಿಮೆ ಆಗ್ತಾ ಇದೆ ಸೊ ಅವರ ನಟನೆಗೆ ಎಲ್ಲೋ ಬೆಲೆ ಇಲ್ದಂಗೆ ಆಗ್ತಾ ಇದೆ ಅಂತ ಅನ್ಸುತ್ತ ಇತ್ತೀಚಿನ ದಿನಗಳಲ್ಲಿ ಈಗ ಹಿರಿಯ ಕಲಾವಿದರಿಗೆ ಬೆಲೆ ಆಗ್ತಾ ಇದೆ ಅಂತ ನಾನು ಹೇಳಿದ್ರೆ ಅದು ಒಪ್ಪೋದಿಲ್ಲ ಹಿರಿಯ ಕಲಾವಿದ್ರನ್ನ ಈಗಿನ ಒಂದು ಬಂದಿದಾರಲ್ಲ ಇವರು ಉಪಯೋಗಿಸ್ಕೋತಾ ಇಲ್ಲ ಅವರು ತುಂಬಾ ಕಷ್ಟದಲ್ಲಿದ್ದಾರೆ ಕೆಲವರು ಇದನ್ನೇ ಲೈನು ಇದನ್ನೇ ಜೀವನ ಅಂದ್ಕೊಂಡು ಬಂದ್ಬಿಟ್ರು ಬೇರೆ ಸೆಕೆಂಡ್ ಲೈನ್ ಇಟ್ಕೊಂಡಿಲ್ಲ ನಾನು ಅದಕ್ಕೆ ಈಗ ಬರೋರ್ಗೆ ಹೇಳೋದು ದಯವಿಟ್ಟು ಸೆಕೆಂಡ್ ಲೈನ್ ಇಟ್ಕೊಂಡು ಇಲ್ಲಿ ಹೋಗಿ ಒಂದೇ ಲೈನ್ನಲ್ಲಿ ಟ್ರೈನ್ ಹೋಗಲ್ಲ ಎರಡು ಲೈನ್ ಟ್ರೈನ್ ಹೋದ್ರೇ ಜೀವನ ಅವರು ಅವಾಗ ಇದನ್ನೇ ಜೀವನ ಅಂದ್ಕೊಂಡು ಬಂದ್ಬಿಟ್ರು ಅವಾಗ ಅವ್ರು ನೋಡ್ತಿದ್ದಿದ್ದು ಸಾವಿರಗಳು ಮಾತ್ರ ಅವರಿಗೆ ಲಕ್ಷ ಗೊತ್ತಿಲ್ಲ ಕೋಟಿ ದುರ್ವಿಧಿ ಅಂತ ದುರ್ವೀಧಿ ಅಂತ ಹೇಳಲ್ಲ ಕಾಲ ಚೇಂಜ್ ಆದಂಗೆ ಎಲ್ಲನೂ ಚೇಂಜ್ ಆಗುತ್ತೆ ನಾವು ಅದಕ್ಕೆ ರೆಡಿ ಇರಬೇಕು ಫೇಸ್ ಮಾಡೋಕ್ಕೆ ನಾವು ಯಾರ ಮೇಲೂ ತಪ್ಪು ಹೇಳೋಕ್ಕಾಗಲ್ಲ ಕಾಲ ಇರಬೇಕಾದ್ರೆ ಹಾಗಿರ್ಬೇಕಾದ್ರೆ ನಾವು ಕಾಲದ ಜೊತೆ ಗೀಚ್ಕೊಂಡು ಹೋಗ್ತಾ ಇರಬೇಕು ಏನು ಮಾಡೋಕ್ಕಾಗಲ್ಲ ಆದರೆ ನಾವು ಕೂಡ ಹೀರಿಗೆ ಬೆಲೆ ಕೊಡಬೇಕು ಅನ್ನೋದನ್ನ ಕಲ್ತರೆ ಅವ್ರ ಜೀವನ ಒಂದಷ್ಟು ಸಹಾಯವರೆಗಾದ್ರು ಅನ್ನ ಸರಿ ಈಗ ಸಿನಿಮಾ ಅಂದ್ರೆ ಒಂದು ಆಸೆ ಸೊ ಎಲ್ಲರಿಗೂ ಆಸೆ ಇರುತ್ತೆ ನಾನು ಒಂದು ತೆರೆನಲ್ಲಿ ಕಾಣಿಸ್ಕೋಬೇಕು ಸೊ ನಾನು ಒಂದು ಸ್ಟಾರ್ ಆಗ್ಬೇಕು ಅಂತ ಹೇಳಿ ಸೊ ಹೀಗೆ ಸಾಕಷ್ಟು ಆಸೆಗಳನ್ನ ಇಟ್ಕೊಂಡು ಸಿನಿಮಾ ರಂಗಕ್ಕೆ ಬಂದಂತವ್ರು ಇರ್ತಾರೆ ಸೊ ಎಲ್ಲೋ ಒಂದ್ ಕಡೆ ಆಸೆಗಳು ನೆರವೇರದಿಲ್ಲ ಅಂತ ಅನ್ಸ ನಿಮ್ಗೆ ಯಾವತ್ತಾದ್ರೂ ಸೊ ನಾನಿಂತ ಪಾತ್ರ ಮಾಡ್ಬೇಕಾಗಿತ್ತು ನಿರಾಶೆ ಆಗಿದ್ ಯಾವ್ದಾದ್ರು ಇದೆಯಾ ಆತರ ಈಗ ದೇವಸ್ಥಾನಕ್ಕೆ ಹೋಗ್ತೀರ ಏನು ಬಿಡ್ಕೊತೀರಾ ನನ್ನ ಕಷ್ಟನ ಪರಿಹಾರ ಮಾಡಿ ಅಂತ ಅದರಲ್ಲಿ ಸುಮ್ಮನೆ ಬಾಯಿ ಮಾತು ಕೇಳೋರು ಇರ್ತಾರೆ ನಿಷ್ಠೆಯಿಂದ ಅವ್ನು ಬೇಡ್ಕೊಳ್ಳೋರು ಇರ್ತಾರೆ ನಿಷ್ಠೆಯಿಂದ ಬೇಡ್ಕೊಳ್ಳೋರಿಗೆ ದೇವ್ರ ಸಹಾಯ ಮಾಡೇ ಮಾಡ್ತಾನೆ ಅದೇ ಥರ ನೀವು ನಿಷ್ಠೆಯಿಂದ ಕಲೆಯಲ್ಲಿ ನೀವು ಉದ್ ನೀವು ಅಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡ್ರೆ ಖಂಡಿತ ಬೆಳಿತೀರಾ ನಿಧಾನವಾಗಿ ಅಲ್ಲದೆ ಹೋದರೂ ನಿಧಾನವಾಗಿ ಬೆಳಿತೀರಾ ಆದರೆ ಇಮ್ಮಿಡಿಯೇಟ್ ಈಗ ಬರೋ ಹುಡುಗರಿಗಂತೂ ಇವತ್ತು ಬಣ್ಣ ಹಚ್ಚಿದ ತಕ್ಷಣ ನಾಳೆನೇ ರಾಜ್ಕುಮಾರ್ ಆಗಿಬಿಡಬೇಕು ಅನ್ನೋ ಆಸೆ ಇದ್ದರೆ ಅದು ಸಾಧ್ಯವ ನಾನೇ ಬೆಳಿಬೇಕಾದ್ರೆ ಮೂವತ್ತು ವರ್ಷ ಬೇಕಾಯಿತು ಅಷ್ಟೇ ಅಕ್ಕೇ ರಾಜ್ಕುಮಾರ್ ಅವರು ಫೀಲ್ಡಿಗೆ ಬಂದು ಒಂದು ಲೆವೆಲಿಗೆ ಮದುವೆ ಆಗಿ ಎರಡು ಮಕ್ಕಳಾಗಿದ್ವು ಇಮ್ಮಿಡಿಯೇಟಾಗಿ ಯಾರೂ ರಾಜ್ಕುಮಾರ್ ಆಗೋಕ್ಕೆ ಸಾಧ್ಯವೂ ಇಲ್ಲ ಕಷ್ಟ ಬೆಳಬೇಕು ಸಮಯ ಸಂಯಮ ಬೇಕು ಕಲಾವಿದನಿಗೆ ಸಂಯಮ ಬೇಕು ಅಹಂ ಬರಬಾರ್ದು ತಲೆ ಎತ್ತಿ ನಡೆಯೋದು ಇರಬಾರ್ದು ಅದಿದ್ರೆ ಖಂಡಿತ ಬೆಳಿಬಹುದು ಓಕೆ ಸರ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನಾಯಕರು ಬರ್ತಾ ಇದ್ದಾರೆ ಹೊಸ ಹೊಸ ಮುಖಗಳು ಪರಿಚಯ ಆಗ್ತಾ ಇದ್ದಾರೆ ಸೊ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಇಷ್ಟವಾಗುವಂತಹ ನಟ ಯಾರು ಸೊ ಯಾಕೆ ಅವ್ರನ್ನ ಅಷ್ಟೊಂದು ಇಷ್ಟಪಡ್ತೀರಾ ನೀವು ಇಲ್ಲ ಇತ್ತೀಚಿನ ದಿನಗಳಲ್ಲಿ ನಟ ನನಗೆ ಇಷ್ಟ ಆಗೋರು ಹಳಬರು ಇಲ್ಲ ಹೊಸಬರು ಇಲ್ಲ ನನಗೆ ನಟನೆ ಯಾರು ಆದರೂ ಎಲ್ಲರೂ ಇಷ್ಟಾನೇ ಆದರೆ ಅವರಲ್ಲಿನ ನಿಷ್ಠೆ ಬಂದರೆ ಸಾಕು ಅವನು ಯಾರಾದರೂ ಆಗ್ಬೋದು ಹಳಬಾಗ್ಬೋದು ಈಗ ಹೊಸುಬರಲ್ಲೂ ಕೂಡ ಕೆಲವರು ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಪ್ರೀತಿಯಿಂದ ಅವ್ರನ್ನ ಸ್ವಾಗತಿಸ್ತೀನಿ ಹಳಬರಲ್ಲೂ ಕೆಲವರು ಕೆಟ್ಟದಾಗೂ ಮಾಡೋರು ಇದ್ದಾರೆ ಅಂಗಂದ್ಬಿಟ್ಟು ಅವ್ರನ್ನ ಡಿಸ್ಲೈಕ್ ಮಾಡ್ತಾ ಇಲ್ಲ ಇದು ಕಲೆ ಚೆನ್ನಾಗಿ ಮಾಡಿದ್ರೆ ಅಪ್ರಿಷಿಯೇಟ್ ಮಾಡ್ತಾರೆ ಇದು ನಾನೊಬ್ಬ ಅವ್ರನ್ನ ವಿಂಗಡಿಸ್ಬೇಕಾದ್ರೆ ಒಬ್ಬ ಪ್ರೇಕ್ಷಕ ನಟ ಅಲ್ಲ ನಾನು ಒಳ್ಳೆ ಪ್ರೇಕ್ಷಕ ಒಳ್ಳೆ ಪ್ರೇಕ್ಷಕ ಆದರೆ ಅವನು ಒಳ್ಳೆ ನಟ ಆಗ್ಬೋದು ಸುಮ್ಮನೆ ನಟ ಆಗ್ತೀನಿ ಅಂತ ಬಂದರೆ ಆಗಲ್ಲ ನಿಜವಾಗ್ಲೂ ನೀನು ನಟ ಆಗಬೇಕು ಅಂದರೆ ಕೂತ್ಕೊಂಡು ನೋಡು ಪ್ರೇಕ್ಷಕ ಆಗು ಅಲ್ಲಿ ನಾಟಕಗಳು ನೋಡು ಸಿನಿಮಾಗಳು ನೋಡು ಸೀರಿಯಲ್ಲು ನೋಡು ವಿಮರ್ಶೆ ಮಾಡು ನೀವು ವಿಮರ್ಶೆ ಮಾಡ್ತಾ ಇದ್ರೆ ಖಂಡಿತ ಒಳ್ಳೆ ಕಲಾವಿದ ಹಾಗೆ ಆಗ್ತೀಯಾ ಓಕೆ ಸರ್ ನೀವೊಬ್ಬರು ಹಿರಿಯ ಕಲಾವಿದರು ಸೊ ಕನ್ನಡ ಇಂಡಸ್ಟ್ರಿಗೆ ಸೊ ನೀವೇನಾದರೂ ಒಂದು ಈಗ ಇತ್ತೀಚೆಗೆ ಬರೋ ನಾಯಕ ನಟರಾಗಿರ್ಬೋದು ಯಾರೇ ಆಗಲಿ ಇಂಡಸ್ಟ್ರಿಗೆ ಬರೋ ಅಂಥವ್ರಿಗೆ ನೀವು ಒಬ್ಬ ಹಿರಿಯ ಕಲಾವಿದನಾಗಿ ಸೊ ಏನಾದರೂ ಹೇಳೋಕ್ಕೆ ಇಚ್ಛೆ ಪಡ್ತೀರಾ ಏನಾದ್ರು ಮಾರ್ಗದರ್ಶನ ಕೊಡಬೇಕು ಅಂತ ಅನ್ಸುತ್ತೆ ನಾನು ಈಗ ಬರೋ ಎಲ್ಲ ಕಿರಿಯರಿಗೆ ಒಂದೇ ಒಂದು ಹೇಳೋದೇನೆಂದ್ರೆ ದಯವಿಟ್ಟು ಮನಸ್ಸಿಟ್ಟು ಕಲಿಯಿರಿ ನಿಷ್ಠೆ ಇಟ್ಟು ಕಲಿಯಿರಿ ಹಿರಿಯರಿಗೆ ಬೆಲೆ ಕೊಡಿ ಆಮೇಲೆ ನನ್ನ ಏನು ಕಲೆ ಅಂತಿದೆ ಅದಕ್ಕೆ ಬೆಲೆ ಕೊಡಿ ನಿಮ್ಮನ್ನು ಅದು ಒಲಿಯುತ್ತೆ ಅದು ಬಿಟ್ಬಿಟ್ಟು ಶೋ ಆಫ್ಗೆ ಇಲ್ಲಿ ಬರಬೇಡಿ ಶೋ ಆಫಿಗೆ ಬಂದರೆ ನೀವು ಎರಡು ದಿವಸ ಕೂಡ ಇಲ್ಲಿರೋಲ್ಲ ಖಂಡಿತವಾಗಿ ನಾನು ಹೇಳೋದು ದಯವಿಟ್ಟು ಇದನ್ನು ಇದನ್ನೇ ಒಂದನ್ನೇ ಲೈನ್ ಇಟ್ಕೊಂಡು ಬರಬೇಡಿ ಜೀವನದಲ್ಲಿ ಎರಡು ಲೈನ್ ಇಟ್ಕೊಂಡು ಬನ್ನಿ ಇಲ್ಲೂ ಬದುಕ್ಬೋದು ಹಾಬಿಯಾಗಿ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು ಬಟ್ ಇಲ್ಲೇ ನಾನು ಜೀವನ ಮಾಡ್ತೀನಿ ಅಂತ ಬಂದರೆ ಈಗಿನ ಪರಿಸ್ಥಿತಿನಲ್ಲಿ ತುಂಬಾ ಕಷ್ಟ ಆಗುತ್ತೆ ನೀವು ಮನೆಯವ್ರಿಗೂ ಬೇಡವಾಗ್ತೀರಾ ಸ್ನೇಹಿತರಿಗೂ ಬೇಡವಾಗ್ತೀರಾ ಒಂದು ದಿವಸ ನಿಮಗೆ ನೀವೇ ಬೇಡ ಆಗ್ತೀರಾ ಓಕೆ ಸರ್ ಕೊನೆಯದಾಗಿ ಸೊ ನಿಮ್ಮ ಸಿನಿಮಾ ಜರ್ನಿ ಸೊ ನೀವು ಮೂಲತಃ ನಮ್ಮ ಕಲ್ಪತರು ನಾಡಿನವರು ಅಂತ ಹೇಳ್ಕೊಳಕ್ಕೆ ನಮಗೆ ಹೆಮ್ಮೆ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಕನ್ನಡ ಇಂಡಸ್ಟ್ರಿಗೆ ಸಾಕಷ್ಟು ಜನ ನಾಯಕರಾಗಿರ್ಬೋದು ನಟರಾಗಿರ್ಬೋದು ಸಹಳ ಸಾಕಷ್ಟು ಜನಕ್ಕೆ ನಮ್ಮ ತುಮಕೂರಿನವರು ಇದ್ದಾರೆ ಅಂತ ಹೇಳ್ಕೊಳಕ್ಕೆ ನಮಗೂ ಒಂದು ಹೆಮ್ಮೆ ಅಂತ ಅನ್ಸುತ್ತೆ ಸೊ ಕೊನೆಯದಾಗಿ ಏನು ಹೇಳ್ತೀರಾ ಸರ್ ನಾನು ತುಮಕೂರು ಅಂದರೆ ಕಲೆ ತವರೂರು ಮಹಾನ್ ಗುಬ್ಬಿ ವೀರಣ್ಣವರಿಂದ ಹಿಡಿದು ದೊಡ್ಡ ದೊಡ್ಡ ನಟರೆಲ್ಲ ತುಮಕೂರಿಂದಾನೆ ಬಂದವರು ಅಂಥ ಮಹಾನ್ ಊರಿನಲ್ಲಿ ನಾನು ಹುಟ್ಟಿ ಬೆಳೆದು ಇಲ್ಲಿ ಒಂದು ಇಡೀ ಕರ್ನಾಟಕದ ಯಾವುದೇ ಮೂಲೆಗೆ ಹೋದರೂ ನನ್ನ ಗುರ್ತಿಸುವಂಥ ಶಕ್ತಿ ನಮ್ಮೂರಿಗೆ ಕೊಟ್ಟಿದೆ ನಮ್ಮೂರಿಗೆ ನಾನು ಸದಾಕಾಲ ಚಿರಋಣಿ ಓಕೆ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ನಿಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದೀರಾ ಸೊ ನೀವು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ದಯವಿಟ್ಟು ಕ್ಷಮಿಸ್ಬೇಕು ನನ್ನ ಮಾತಿನಿಂದ ಯಾರಿಗಾದರೂ ನೋವಾಗಿದ್ರೆ ನನ್ನ ಮನಸ್ಪೂರ್ವಕ್ಕೆ ನನ್ನ ಮನಸ್ಸು ಅನುಭವದಿಂದ ಹೇಳಿದ್ದೀನಿ ಮನಸ್ಸು ನೋವು ಮಾಡೋದಕ್ಕೆ ನಾನು ಹೇಳಿಲ್ಲ ದಯವಿಟ್ಟು ಕ್ಷಮಿಸ್ಬೇಕು ಓಕೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಸೊ ಅಮರನಾಥ ಆರಾಧ್ಯ ಸರ್ ಅವರು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸೊ ಅವರ ಮಾತುಗಳು ನಮ್ಮೆಲ್ಲರಿಗೂ ಸ್ಫೂರ್ತಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ